ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನ ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಮುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರೆ. ಶನಿವಾರ ಅಂದರೆ ಹತ್ತಿದ ಗಂಟೆ ಕಂಡುಬಿಡಿ ಹೊತ್ಕಾದ್ದು ಕಾರ್ಯಕ್ರಮ ಶುರು ಆಯಿತು. ಪಾದ್ರದ್ಗೆ ಸಿಗೋತಿ ಫೆಂಗ್ಸರು ಪ್ಯಾಟಿಗೆ ಹೋಗಿ ಬರ್ತೀವಿ. ಗಣಸರು ಮೊಬೈಲ್ ಹೊತ್ತಕೊಂಡು ಫೆಂಡ್ಗಳಿಗೆ ಮಾಡ್ತೀವಿ. ಗಣಗಳು ಎಲ್ಲ ಚೂರು ಕುಟ್ಟಿ ಬೇಕಂತ ಫಳೆಯರ್ ಮಾಡಿರೋ ಮನೆ ತುಂಬ ಹಕ್ಲಿಕಂಡ ಓಡರ್ ಚಿಪ್ಚಿರಿ ಪ್ರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆಯ ಹಂಬಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಿಂದಿನ ಸಂಚಿಗೆ ಒಂದು ಪ್ರಶ್ನೆ ಕೇಳಿದ್ದು, ಅದು ಎಂತ ಕೇಳಿದ್ರೆ ಚಿಟಾಳ್ಸುದು ಅಂದರೆ ಅಂತಂದಳಿ. ಚಿಟಾಳ್ಸುದು ಅಂಬ ಪದದ ಅರ್ಥ ಅಂತಂದಳಿ ಕೇಳಿದ್ದ. ಇದರದ್ದು ಸಮಾನಾರ್ಥಕ ಪದ ಯಾವುದಂದಳಿ ಹೇಳಿದ್ರೆ ಈ ತುಂಬಿ ಒಕ್ಕತ್ತಂತ್ರ ಕಾಣಿ. ತುಂಬಿ ವಿಪರಿಮೀತ ಆಯಿತು, ಅತೀ ಹೆಚ್ಚಿನ ಪ್ರಮಾಣದ ತುಂಬಿ ನೆರೆದು ಹೋಯ್ತು ಅಂತಿಲ್ಲ, ಅದಕ್ಕೆ ಚಿಟಾಳ್ಸುದು ಅಂದೇಳಿ ಹೇಳ್ತಾರೆ. ಉದಾಹರಣೆಗೆ ಅದನ್ನು ಜಾಸ್ತಿ ಹೇಳಿಸೋರಿಗೆ ಅಂತ ಹೇಳ್ತಿದ್ರು ಅಂತ ಹೇಳಿದ್ರೆ ಹೊಟ್ಟೆಣೆಗೆ ಗೊಬ್ಬರ ತುಂಬಿ ಚಿಟಾಳಿಸಿ ಹೋಯ್ತು ಅಂದೇಳಿ ಹೇಳ್ತಾರೆ. ಅಂದರೆ ವಿಪರಿಮಿತವಾಗಿ ಅತಿ ಹೆಚ್ಚು ತುಂಬಿ ಒಕ್ಕು ನಮ್ಮನ್ನು ಇರುತ್ತಲ್ಲ ಅದಕ್ಕೆ ಚಿಟಾಳಿಸೋದು ಅಂತ ಹೇಳ್ತಾರೆ. ಇನ್ನು ಕೆಲವರು ಈ ಭತ್ತದ ರಾಶಿ ಸುಮಾರೆಲ್ಲ ಕಂಡದಿದ್ದರೆ ಅವ್ರ ಮನೆ ಕ್ವಾಣಿಗೊಂದು ಭತ್ತ ತುಂಬಿರು ಚಿಟಾಳಿಸಿ ಹೋಯ್ತು ಅಂದೇಳಿ ಹೇಳ್ತಿದ್ದೀರಾ ರಾಗಾಳಿಗೆ ಅಂತ ಹೇಳಿದ್ರೆ ತುಂಬಿ ಒಕ್ಕು ಪ್ರಮಾಣದಾಗಿತ್ತು ಅಷ್ಟಪ್ಪ ಆಯಿತು ಅಂದೇಳಿ. ಆ ಒಂದು ಪದಕ್ಕೆ ಆ ಒಂದು ಸನ್ನಿವೇಶಕ್ಕೆ ಇದನ್ನು ತಕ್ಕ ಅಂದರೆ ಒಕ್ಕತ್ತು ತುಂಬಿ ಒಕ್ಕತ್ತು ಎಂಬುದಕ್ಕೆ ಚಿಟಾಳಿಸೋದು ಅಂದೇಳಿ ಹೇಳ್ತಾ ಇದ್ದೀರಾ. ಇವತ್ತಿನ ದಿವಸ ಈಗ ಈ ಪದಗಳನ್ನೆಲ್ಲ ಭಾರಿ ಕಮ್ಮಿಯಾಗಿ ಉಪಯೋಗಿಸ್ತಾ ಇದ್ರು. ಹಾಗೆ ಇವತ್ತಿನ ಸಂಚಿಕೆ ನಿಮ್ಗೆ ಎಂತ ಹೇಳ್ಕೊಂಡು ಮಾಡಿತ್ತು ಅಂತ ಹೇಳಿದ್ರೆ ಒಂದು ಎರಡು ಆಟದ ಬಗ್ಗೆ, ಈ ಹಳ್ಳಿ ಹೆಂಗೆ ಆಡುವ ಅಂತ ಆಟಗಳ ಇವತ್ತಿನ ಕಾರ್ಯಕ್ರಮದಾಗೆ ನಾವು ಒಂದು ಬರೀ ಒಂದು ಎರಡು ಆಟಗಳ ಬಗ್ಗೆ ಮಾತ್ರ ತೋರಿಸುತ್ತೆ. ಈ ಹಳ್ಳಿ ಆಟಗಳು ಮಸ್ತ್ ಇತ್ತು, ಅದು ಒಂದು ಅದನ್ನು ತೋರಿಸ್ತಾ ಹೋದಿದ್ರೆ ಸಾಧಾರಣ ಒಂದು 5-6 ಗಂಟೆ ಹೊತ್ತಿನ ಎಪಿಸೋಡ್ ಮಾಡಿದ್ರು ಕಮ್ಮಿ ಏನೋ. ಇವತ್ತಿನ ಸಂಚಿಕೆ ಹಿಂಗೆ ಎರಡು ತೋರಿಸುತ್ತೆ. ಹಾಗೆ ಮುಂದಿನ ದಿವಸದಂಗೆ ಬೇರೆ ಬೇರೆ ಅದರದ್ದು ಆಟಗಳನ್ನೆಲ್ಲ ನಾವು ನಿಮ್ಗೆ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ಇಷ್ಟು ದಿವಸದವರೆಗೆ ಈ ಹಳೆಯಂಬಲ ಕಾರ್ಯಕ್ರಮ ಇವತ್ತು 45ನೇ ಸಂಚಿಕೆ. ಈ 45ನೇ ಸಂಚಿಕೆಯಿಂದ ಮುಂಚೆ ಈ ಆಟಗಳ ಬಗ್ಗೆ ನಾವು ಸ್ವಲ್ಪ ತೋರಿಸೋದು ಕಮ್ಮಿ ಏನೋ. ಆಟ ಅಂತ ಹೇಳಿದ್ರೆ ಆಗಳಿಗೆ ಒಂದ್ಸಲ ತೋರಿಸಿತ್ತು. ಯಾವುದಂತ ಹೇಳಿದ್ರೆ ನವಿಲಗಿರಿ ಬೆಟ್ಟದ ಮೇಲೆ ಗೋಲಿ ಆಡೋಣ ಹಾಂಗಿಂದೆಲ್ಲ ತೋರಿಸಿತ್ತು. ಅದು ಸುಮ್ಮನೆ ಹೀಗೆ ಗಮ್ಮತ್ತಿಗೆ ಹಾಡಿನ ಲೆಕ್ಕದಾಗೆ ಆಡ್ತಾ ಹೋದ್ದು ಮತ್ತು ಒಟ್ಟೊಟ್ಟೆಗೆ ಯಾರೇ ಅದೆಲ್ಲ ಆಗಳಿಕೆ ಹೇಳಿತ್ತು. ಇವತ್ತು ನಿಮಗೆ ಅಂತಂದೇಳಿ ಹೇಳಿದ್ರೆ ಈ ಕೌಡಿ ಆಟ ಅಲ್ದಿರೆ ಚೌಕಬಾರ ಆಟ, ಕೌಡಿ ಆಟ ಅಥವಾ ಚೌಕಬಾರ ಆಟ ಅಂದೇಳಿ ಹೇಳೋದು ಇದಕ್ಕೆ. ಆ ಆಟವನ್ನು ನಿಮ್ಗೆ ತೋರಿಸುತ್ತೆ. ಅದಕ್ಕೆ ಒಂದು ಗ್ಯಾರಿ ಹಾಯ್ಕಣಕ್ಕೆ, ಈ ಸ್ಲೇಟ್ ಮೇಲೆ ಗ್ಯಾರಿ ಹಾಯ್ಕಣಕ್ಕೆ ಅಂದೇಳಿ ಏನಿಲ್ಲ, ಅದನ್ನು ಎಂಥ ನೆಲದ ಮೇಲೆ ಸಮೇತ ಹಾಯ್ಕಂಡ್ಲಕ್ಕೆ ಅದನ್ನು ಹ್ಯಾಂಗೆ ಮಾಡೋದು ಕೇಳ್ರೆ ಬರ್ಸೋದು ಅದನ್ನು. ಈ ಒಂದು ಚೌಕಬಾರ ಆಡೋಕ್ಕೆ ಅಥವಾ ಕೌಡಿ ಆಡೋಕ್ಕೆ ಯಾವ ನಮ್ಮನೆ ಒಂದು ಇದು ಮಾಡ್ಕಣಕ್ಕೆ ಒಂದು ಮಂಡ್ಲ ಕಂಡೆ ಬರ್ಕಣಕ್ಕೆ ಅದು ಯಾವ ನಮ್ಮನೆ ಅಂತ ಹೇಳಿದ್ರೆ ಮೇಲಿಂದ ಒಂದು 6 ಗ್ಯಾರಿ ತಕಣಕ್ಕೆ ಸರ್ತ ಗ್ಯಾರಿ ಹೇಳ್ಕಣಕ್ಕೆ. ಇದು ಸರ್ತ ಇಲ್ಲ ಕೈ ಹೆಂಗೆ ಹೇಳದ್ ಹಂಗಾಯಿ ಒಂದು 6 ಗ್ಯಾರಿ ಹಿಂಗೆ ಹೇಳ್ಕಂತ ಬಪ್ಪದು ಹಿಂಗೆ ಆದ್ಮೇಲೆ ಕಡೆಗೆ ಹಿಂಗೆ ಒಂದು 6 ಗ್ಯಾರಿ ಹಾಕಂತ ಬರ್ಕಂಗೆ ಇದನ್ನು ನೆಲದ ಮೇಲೆ ಬರ್ಕಂ ಸುರಿಗಿ ಈ ಪಟ್ಟಿಂದ ಅಡ್ದು ಮಾಡಿ ಹಾಕಣಕ ಅಂತಕ್ಕಂದು ಹೇಳೋ. ಅದಕ್ಕೆ ಬೇರೆ ಬೇರೆ ಆದ ಅವ್ರವ್ರ ಮನೆಗೆ ಯಾವ್ದು ಯಾವ್ದು ಅಂದಳಿ ಒಂದು ಗುಬ್ಬಿ ಎಲ್ಲ ಬೆಚ್ಕಂಬ್ಕಿರೋ ತಿಂತದೆ ಅಂದಳಿ. ಇದಿಷ್ಟು ತಯಾರು ಆದಮೇಲೆ ಈ ಮೂರನೇದು ಈ ಮೂರನೇ ಕ್ವಾಣಿ ಬತ್ಕಣಿ. ಈ ಮೂರನೇ ಕ್ವಾಣಿಗೆ ಒಂದೊಂದು ಕಟ್ಟಿ ಮಾಡ್ಕಂ ಹಿಂಗೆ ಗುಣಿಸು ಗುರ್ತ ಹಾಕಂದು ಅದಕ್ಕೆ ಕಟ್ಟಿ ಅಂದೇಳಿ ಹೇಳೋದು. ಅದಕ್ಕೆ ಹೀಗೆ ಎಲ್ಲ ಬದಿ ಮೂರನೇ ಕೋಣೆಗೆ ಕಡಿಕ ಮದ್ದೆ ಇತ್ತಲ್ಲ ಇದು ಹಣ್ಣು ಇದು ಮನಿ ಅಂದಳಿ ಅದನ್ನು ಗುಣಿಸು ಕುರ್ತದಂಗೆ ತೋರಿಸ್ಕೊಂಬ್ದು. ಅಂದರೆ ಈ ಲೂಡ್ ಆಡಿಸ್ರಿಗೆ ಹೋಮ್ ಮಾಡು ಹೋಮ ಹಾಯ್ಕಂತಿಲ್ಲ ಹೋಮ್ ಅಂದಳಿ ಇರುತ್ತಲ್ಲ ಅದು ಇದು ಹೆಚ್ಚು ಕಮ್ಮಿ ಒಂದು ನಮ್ಮನೆ ಒಂದು ಲೆಕ್ಕದಲ್ಲಿ ಲೂಡದ ನಮ್ಮನೆ ಆದ್ರೆ ಅಷ್ಟು ಉದ್ದಲ್ಲ ಹಪ್ಪಕ್ಕಿಲ್ಲ ಲೂಡದಂಗೆ ತಿರುಗಿ ತಿರುಗಿ ಆಚೆ ಮನೆ ಈಚೆ ಮನೆ ಮಸ್ತ್ ಇತ್ತಿದ್ದಿಲ್ಲೇ ಕಡಿಗೆ ಹಾಕ್ಯಂಡ್ರೆ ಹೀಗಿಂದ ಕಾಯಿ ಹೊರಡೋದು ಹಿಂಗಿಂದ ಹತ್ತು ಈ ಮನೆ ಕಾಯಿ ಇಲ್ಲಿಂದ ಹಾಪದು ಈ ಮನೆ ಕಾಯಿ ಇಲ್ಲಿಂದ ಇದು ಇಲ್ಲಿಂದ ಇದು ಇಲ್ಲಿಂದ ಹಿಂಗೆ ಆದ್ಮೇಲೆ
ಕಡಿಕೆ ಇದು ಒಳಗೆ ಹಾಕ್ಬೋದು ಇಲ್ಲಿಂದ, ಇದು ಹಿಂಗೆ ಹೊತ್ತು ಕಡಿಕೆ ಹಿಂಗೆ, ಕಡಿಕೆ ಹಿಂಗೆ, ಕಡಿಕೆ ಹಿಂಗೆ. ಅದೇ ಆಡು ಕ್ರಮವನ್ನು ನಿಮಗೆ ಸರಿಯಾಗಿ ತೋರಿಸುತ್ತೆ, ಅಷ್ಟೊತ್ತಿಗೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತ. ಒಂದೊಂದು ಬನಿಯರು ಒಂದೊಂದು ಬದಿಯಿಂದ ಒಳಗೆ ಹಾಪದಿರುತ್ತೆ. ಈ ಕಾಯಿ ಹಾಕ್ಕೊಂಡ್ರೆ ಈ ಕಾಯಿಯವರು ಇಲ್ಲಿಂದ ಹಾಪದು, ಇನ್ನೊಂದು ಕಾಯಿಯವರು ಈಚೆಗೆ ಇಲ್ಲಿಂದ ಬಾಪದು, ಹಾಗೆ ಬೇರೆ ಬೇರೆ ರೀತಿಯಂಗೆ ಹಾಪದದು. ಅಂದರೆ ಈಗ ನಾಲ್ಕು ಕಡೆಯವ್ರು ಆಡು ಸುರಿಗೆ, ಈಗ ನಂದು ಮನೆ ಇದೆ, ಇನ್ನೊಬ್ಬರ ಮನೆ ಇದೆ, ಮತ್ತೊಬ್ಬರ ಮನೆ ಇದೆ, ಮತ್ತೊಬ್ಬರ ಮನೆ ಇದೆ, ನಾಲ್ಕು ಮನೆಯವ್ರು ನಾನು ಆಗಲೇ ಹೇಳಿದಾಗ ಅವ್ರವ್ರಿಗೆ ಯಾವ್ದು ಬೇಕಂಡು ನಾಲ್ಕು ನಾಲ್ಕು ನಮ್ಮನೆ ಇದೆ ಅವ್ರವ್ರ ಗುರ್ತಕ್ಕೆ ಇಂಥದ್ದೇ ಅಂತಿಲ್ಲ, ನಾಲ್ಕು ನಾಲ್ಕು ಕಾಯಿ ಬೆಚ್ಕಣಕ್ಕೆ, ಕಾಯಿ ಬೆಚ್ಕೊಂಡು ಆರ್ಗತಿ ಮತ್ತೊಂದು ನಾಲ್ಕು ಮಳಿ ಚಿಪ್ಪಿ ಈ ಪದಾರ್ಥ ಮಾಡಿ ತಿಂದಲ್ಲ ಆರ್ಮೇಲೆ ಒಂದು ಬದಿಗೆ ಹಾಕಿದ ಮಳಿ ಚಿಪ್ಪಿ ತಲ್ಲ ಸಾಪ್ ಮಾಡಿ ಮಳಿ ಚಿಪ್ಪಿ ತೊಕ ಬಂದು ನಾಲ್ಕು ಮಳಿ ಚಿಪ್ಪಿ, ನಾಲ್ಕು ಮಳಿ ಚಿಪ್ಪಿ ತಗೊಂಡು ಇಲ್ಲಿಂದ ಆಟ ಶುರು ಮಾಡ್ತಾರೆ ಮಾಡು. ಈಗ ಇವ್ರು ಒಂದು ಸಲ ಮೂರು ಸಲ ಹಾಕೋದು ಕಾಯಿ, ಮೊದಲು ಲೂಡಾಡ್ತು ನಮ್ಮನೆ ಮಳಿ ಚಿಪ್ಪಿನ ತೆಗೆದು ಹೀಗೆ ಮಡಿ ಹಾಕೋದು, ಆ ಮಳಿ ಚಿಪ್ಪಿ ನಾಲ್ಕು ಮಳಿ ಚಿಪ್ಪಿ ಹಂಗಾತ್ ಬಿದ್ದರೆ ನಾಲ್ಕು ಅಂದಳಿ ಲೆಕ್ಕ, ನಾಲ್ಕು ಮಳಿ ಚಿಪ್ಪಿ ಕೌಂಚು ಬಿದ್ದರೆ ಅದು ಎಂಟು, ಮತ್ತು ಎರಡು ಮಳಿ ಚಿಪ್ಪಿ ಹಂಗಾತ ಎರಡು ಮಳಿ ಚಿಪ್ಪಿ ಕೌಂಚು ಬಿದ್ದರೆ ಅದು ಎರಡು, ಒಂದು ಮಳಿ ಚಿಪ್ಪಿ ಹಂಗಾತ ಮೂರು ಮಳಿ ಚಿಪ್ಪಿ ಕೌಂಚು ಬಿದ್ದರೆ ಅದು ಒಂದು, ಮೂರು ಮಳಿ ಚಿಪ್ಪಿ ಹಂಗಾತ ಒಂದು ಮಳಿ ಚಿಪ್ಪಿ ಕೌಂಚು ಬಿದ್ದದಿದ್ದರೆ ಅದು ಮೂರು, ಹಾಗೆ ಈ ನಮ್ಮನೆಯಾಗಿ ಕಾಯಿ ಲೆಕ್ಕ ಹಾಕತ್ತೆ ಅಂತ ಹೇಳಿದ್ರೆ ಪೂರ ನಾಲ್ಕಕ್ಕೆ ನಾಲ್ಕು ಕೌಂಚು ಬಿದ್ದರೆ ಮಾತ್ರ ಎಂಟು, ನಾಲ್ಕಕ್ಕೆ ನಾಲ್ಕು ಹಂಗಾತ ಬಿದ್ದರೆ ನಾಲ್ಕು, ಅದು ಕಡಿಕೆ ಮತ್ತು ಉಳಿದೆಲ್ಲ ಹಾಗೆ ಕಡಿಕೆ ಎರಡು ಕೌಂಚು ಎರಡು ಹಂಗತ್ತೆಲ್ಲ ಬಿದ್ದರೆ ಅದು ಹಂಗತ್ ಬಿದ್ದದ್ದು ಮಾತ್ರ ಲೆಕ್ಕ, ಕೌಂಚು ಬಿದ್ದದ್ದು ಲೆಕ್ಕಿಲ್ಲ. ಹಾಗೆ ಅಷ್ಟರ ಮೊದಲಿಗೆ ಮೂರು ಆಟದಂಗೆ ಒಂದು ಸತಿ ಯಾರು ನಾಲ್ಕು ಬಂದರೆ ಮಾತ್ರ ಒಂದು ಕಾಯಿ ಹೆರ್ತಪ್ಪಕ್ಕೆ, ಈಗ ಮೊದಲು ಇಲ್ಲಿ ಕಟ್ಟಿ ಮೇಲಿದ್ದಾಗಳಿಗೆ ನಾಲ್ಕು ಬಂತು ಅಂದ್ ಮಾಡು, ನಾಲ್ಕು ಬಂದರೆ ಸೀದಾ ಇಲ್ಲಿ ಇಲ್ಲಿ ಬೆಚ್ಚುದಲ್ಲ, ನಾಲ್ಕು ಬಂದರೆ ಈಚೆ ಕಟ್ಟಿಗೆ ಬತ್ತು, ಒಂದು ಎರಡು ಮೂರು ನಾಲ್ಕು, ಹಾಗೆ ಆಡು ಕ್ರಮ ಇತ್ತು. ಕಡೆಗಾಗಿ ಇನ್ನೊಂದು ಸಲ ಹಾಕದಲ್ಲ ಮತ್ತೊಂದು ನಾಲ್ಕು ಬಂದದಿದ್ರೆ ಎರಡು ಬಂದಿದ್ರೆ ಇಲ್ಲಿಂದ ಹಿಂಗೆ ಓಡಿಸ್ಲಕ್ಕ, ಹೀಗೆ ಓಡಿಸಿ 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 ಈ ಕಾಯರಿದ್ರಲ್ಲ ಈಗ ಏನು ಈ ಮನೆ ಕಾಯರ್ ಅವ್ರು ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಕಡಿಕೆ ಇಲ್ಲಿಂದ ಒಳಗೆ ಹಾಪಕ್ಕೆ, ಇಲ್ಲಿ ಒಳಗೆ ಹೋಗಿ ಇಲ್ಲಿಂದ ಮತ್ತೆ ಹಿಂಗೆ ಒಂದು ಸುತ್ತು ಬಂದು ಹಿಂಗೆ ಬಂದು ಪುನಃ ಇವ್ರ ಮನೆಯಲ್ಲಿತ್ತು ಅಲ್ಲಿಂದ ಅಲ್ಲಿಂದ ಇಲ್ಲಿ ಬಂದು ಇದ್ರೊಳಗೆ ಹೋಯ್ಕು, ಅಲ್ಲಿಗೆ ಹೊರಗತಿ ಹಣ್ಣು ನಿಮ್ಗೆ ಆಡು ಕ್ರಮ ತೋರಿಸ್ದಾಗಳಿಕೆ ಸರಿಯಾಗಿ ಗೊತ್ತಾಕೋ ಸಾಕು. ಈ ರೀತಿಯಾಗಿ ಈ ಏನು ಕಾವಡಿ ಆಡೋದು ಅಥವಾ ಮಳಿ ಚಿಪ್ಪಿ ಆಡೋದು ಅಥವಾ ಚೌಕೋಬಾರ ಆಡೋದು ಈ ರೀತಿಯಾಗಿ ಹೇಳ್ತಾರೆ, ಇದನ್ನು ಈ ರೀತಿಯಾಗಿ ಆಡ್ತಾರೆ. ಇದು ಒಳ್ಳೆ ಗಮ್ಮತ್ತ ಎಂತ ಅಂತ ಹೇಳಿದ್ರೆ ಆಗಲಿನ ಕಾಲದಂಗೆ ಈ ಲೂಡೊ ಬೋರ್ಡು ತಕಂ ಕಷ್ಟ ಇದ್ದಾಗಳಿಕೆ ಮತ್ತು ಈ ಮೊಬೈಲಲ್ಲಿ ಆಗಲಿಕ್ಕೆ ಇರಲಿಲ್ಲ, ಈಗೆಲ್ಲ ಮೊಬೈಲಾಗೆ ಗೇಮ್ ಎಲ್ಲ ಬಂತು ಲೂಡೆಲ್ಲ ಇತ್ತು ಅಲ್ಲೇ ಹಿಂಗೆ ಓದ್ತಾರೆ ಟೊಳಕ್ಕಂತದ್ದು ಕಾಯ್ತಾನಿಂತಾನೆಲ್ಲ ಓಡತ್ತೆ ಆಗಲಿಕ್ಕೆಲ್ಲ, ಅದಕ್ಕೆಲ್ಲ ಕಷ್ಟ ಇದ್ದಾಗಳಿಕೆ ಅಂತ ಮಾಡ್ತಿದ್ರು ಕೇಳಿದ್ರೆ ಮನೆಗೆ ಹಿಂಗೆ ಒಂದು ಪಟ್ಟಿ ತಯಾರು ಮಾಡ್ಕೊಂಡು ಇದನ್ನು ತಯಾರು ಮಾಡ್ಕೊಂಡು ಒಂದು ನಾಲ್ಕು ಮಳಿ ಚಿಪ್ಪಿ ಎಲ್ಲರ ಮನೆಗೂ ಮಳಿ ಚಿಪ್ಪಿ ಸಿಗ್ತೇ ಇತ್ತು. ಈ ಯಾರ ಮನೆಗೆ ಮಾಂಸಾರಲ್ಲಿ ತಿಂಬಾರ ಮನೆಗೆಲ್ಲ ಮಳಿ ಚಿಪ್ಪಿ ಇದ್ದೇ ಇರ್ತಿತ್ತು, ಅವ್ರ ಮನೆಗೆಲ್ಲ ಮಳಿ ಚಿಪ್ಪಿ ಒಟ್ಟು ಮಾಡ್ಕೊಂಡು ಈ ಏನು ಮಳಿ ಚಿಪ್ಪಿ ಆಡೋದು ಅಥವಾ ಚೌಕಬಾರ ಆಡೋದು ಅಥವಾ ಕಾವಡಿ ಆಡೋದು ಅಂತಾರೆ, ಇದನ್ನೆಲ್ಲ ಆಗಳಿಕೆ ತಯಾರು ಮಾಡ್ಕೊಂಡು ಅವರವರೇ ಆಡ್ತಿದ್ರು. ಇದು ಎಲ್ಲರೂ ಈ ಆಟ ಹಿಂದೆ ಹೋಯ್ತು ಇವತ್ತು ಈ ನಮ್ಮ ಭಾಗದಾಗಲ್ಲ ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳಿಗೆ ಯಾರಿಗೂ ಇದರದ್ದು ಒಂದು ಏನು ಈ ಒಂದು ಆಯ್ಕಟ್ಟಿತ್ತಲ್ಲ ಇದರದ್ದು ಮಂಡಲ ಇದನ್ನು ತಯಾರು ಮಾಡೋಕೆ ಗೊತ್ತಿಲ್ಲ, ಅಂದರೆ ಹ್ಯಾಂಗೆ ಮಾಡ್ಕೋ ಇದನ್ನು ಹ್ಯಾಂಗೆ ಆಡ್ಕೊಂಬುದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿವಸದಂಗೆ ಮನೆಗೆ ಗೊತ್ತಿದ್ದರೂ ಇದನ್ನು ಈ ಆಟವನ್ನೆಲ್ಲ ಸಂಪೂರ್ಣವಾಗಿ ಮನೆಗೆ ನಿಲ್ಲಿಸಿಬಿಟ್ಟಿರಿ, ಇದನ್ನೇನು ಯಾರು ಆಡೋಕೆ ಹೋಗ್ತಾ ಇಲ್ಲ. ಹಾಂಗೆ ಇವತ್ತಿನ ಮುಂದಿನ ಪೀಳಿಗೆ ಮಕ್ಕಳಿಗೆ ಇದು ಗೊತ್ತಿಲ್ಲ, ಆಗ ನಾವೆಲ್ಲ ಬರೆದು ಕಾಮ್ಸುರಿ ಮಕ್ಕಳೆಲ್ಲ ಮನ್ಕೊಂಡು ಅಂತ ಅಂತ ಇದೆ ಅಂತ ಇದೆ ಅಂತ ಆಡೋದು ಹಾಗೆ ಅಂತ ಹೀಗೆ ಅಂತ ಅಂದಾಳೆ ಎಲ್ಲ ಕೇಳ್ತಿದ್ರು ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಒಂಚೂರು ಆಸಕ್ತಿ ಇಲ್ಲ ಅಂಬೋದಕ್ಕಿಂತ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ನಾವೇನು ಅದನ್ನು ತಿಳಿಸಿಕೊಡಲಿ, ಈಗೆಲ್ಲ ಬರೀ ಲೂಡ ಅದಿದೆಲ್ಲ ಆಡ್ಕೋ ಇಂಥ ಹಳ್ಳಿ ಆಟಗಳ ಇಂಥ ಮನೋರಂಜನೆ ಆಟಗಳು ಇದೆಲ್ಲ ಮನೆಗೆ ಕೂಕಾಡುವಂಥದ್ದು. ಈ ಮಳೆಯೆಲ್ಲ ಬಪ್ಸುರಿಗೆ ಮನೆಗೆ ಆಗಳಿಕೆಲ್ಲ ಮಣ್ಣಿನ ಮನೆ ಹೆಚ್ಚಿತ್ತಲ್ಲ, ಅಲ್ಲೇ ನೆಲದಂಗೆ ಹೀಗೆ ಮಾಡಿ ಒಂದು ಗೀಟ ಹಾಕೊಂಡು ಸುಣ್ಣದಂಗೂ ಯಂತ್ರಗಾರ ಒಂದು ಗೆರೆ ಹಾಕಂತಿದ್ದೀರಿ ಅಲ್ಲೆಲ್ಲ ಕೂಕೊಂಡು ಆಡ್ತಾ ಇದ್ದೀರಿ. ಹೆರ್ಬದೆಗೆಲ್ಲ ಆಡುವ ಆಟ ಅಲ್ಲ ಇದು, ಇದೊಂದು ಒಳ್ಳೆ ಆಟ. ಈ ಆಟ ಅದೇ ಇವತ್ತಿನ ದಿವಸದಂಗೆ ಸಂಪೂರ್ಣವಾಗಿ ಹಿಂದೆ ಹೋಯ್ತು. ಹೆಚ್ಚಿನ ಜನ ಈ ಕಾರ್ಯಕ್ರಮ ಕಾಂಬರಿಗೆ ಕೆಲವರಿಗೆಲ್ಲ ಗೊತ್ತಿರ್ಬೋದು, ಹಿಂದೆ ನೀವೆಲ್ಲ ಆಡೋದು ನಿಮ್ಮ ನೆನಪಿರುತ್ತೆ. ಬಹುಶಃ ಓಡಿಸೋ ಕ್ರಮದಂಗೆ ಏನಾದ್ರು ಕೆಲವು ಬದೆಗೆ ಅಲ್ಲಿಂದ ಅಲ್ಲಿಗೆ ವ್ಯತ್ಯಾಸ ಇದ್ದಕ್ಕೂ ಸಾಕು, ನಮ್ಮ ಬದೆಗೆಲ್ಲ ಹೀಗೆ ಹೀಗೆ ಆಡ್ತಾ ಬಾಪದು, ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಒಳಗೆ ಹಾಪದ ಹಾಗೆ ಆ ರೀತಿಯಾಗಿ ಆಡ್ತಾ ಇದ್ದೀತ್ತು. ಈ ಒಂದು ಹಳ್ಳಿ ಆಟಗಳು ಪೂರ್ತಿಯಾಗಿ ಹಿಂದೆ ಹೋಯ್ದೇ ಇದ್ದಂಗೆ ಎಲ್ಲರೂ ಕಣ್ಕಾಣಿ ಮುಂದಿನ ಪೀಳಿಗೆಗೆ ಇದನ್ನು ಸ್ವಲ್ಪ ನೆನಪಿಡುವ ರೀತಿ ಮಾಡಿಕೊಡಿ. ನೀ ಎಲ್ಲರಿಗೆ ಅಂತ ಹೇಳಿದ್ರೆ ಪೂರ ಆಟ ನೆನಪಿಲ್ದಿರೋ ಆಕೆರಿಗೆ ಇದನ್ನು ಒಂದು ತಯಾರು ಮಾಡೋದಾರು ನೆನಪಿಟ್ಕೊಂಡ್ರು ಸಾಕತ್ತು. ಹೀಗಿಂದ ಒಂದು ಆಟ ಇದ್ದಿತ್ತಂದಳಿ ಮಕ್ಕಳಿಗೆ ಹೇಳಿ ಯಾರು ಕೊಡ್ಲಕ್ಕಲ್ದ ತೋರಿಸ್ಲಕ್ಕಲ್ಲ ಇಂಥದ್ದು ಒಂದು ಮಂಡಲ ಬರ್ಕೊಂಡು ಹಿಂಗೆ ಆಡ್ತೀತ್ತಂದು ಹೇಳುವಷ್ಟು ಮಟ್ಟಿಗಾರು ಉಳಿದ್ರು ಸಾಕತ್ತೆ. ಆದಷ್ಟು ಎಲ್ಲರೂ ಇದೊಂದು ಇಂಥ ಆಟಗಳನ್ನು ಉಳಿಸಿ ಬೆಳೆಸೋಕೆ ಪ್ರಯತ್ನ ಮಾಡಿ. ಇದಾದ್ಮೇಲೆ ಇನ್ನೊಂದು ಹಳ್ಳಿ ಆಟಗಳಂಗೆ ಇನ್ನೊಂದು ಆಟ ಯಾವ್ದು ಕೇಳಿದ್ರೆ ಈ ಹಿಡಿ ಕಡ್ಡಿ ಆಡೋದು. ಆಗಳಿಕೆಲ್ಲ ಈ ಶಾಲೆಗೆ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹತ್ತರವರೆಗೆ, ಈಗ ಈ ಒಂದು ಎರಡು ವರ್ಷದಿಂದ ಶಾಲೆ ಮಕ್ಕಳಿಗೆ ಶಾಲೆಯಲ್ಲ ಬಿಡಿ, ಮನೆಗಿದ್ದದ್ದೇ ಜಾಸ್ತಿ, ಶಾಲೆ ಬದಿ ಹೋಗಿಲ್ಲ, ಶಾಲೆ ನೆನಪೋಯ್ತು ಮಕ್ಕಳಿಗೆಲ್ಲ. ಆಗಳಿಕೆಲ್ಲ ನಾವೆಲ್ಲ ಶಾಲೆಗೆ ಹೋಗ್ಸೋರಿಗೆ ಅಂತ ಕೇಳಿದ್ರೆ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹತ್ತರವರೆಗೆ ಶಾಲೆಗೆ ಸುಮ್ಮನೆ ಹಾಪದು ಹೀಗೆ,
ಒಟ್ಟೊಂದು ಹಾಜರಿಗೆ ಹೋಪದು ಆಗಲಿಕ್ಕೆ ಈ ಎರ್ಲಿಯರಿಗೆ ಒಂದು ಹೇಳಿದ್ರೆ ಮಾರ್ಚ್ 31 ಒಳಗೆ ಪರೀಕ್ಷೆ ಪೂರ ಆತಿದ್ದಿತ್ತು. ಪರೀಕ್ಷೆ ಮುಗ್ದಾದ್ಮೇಲೆ ಇನ್ನೊಂದು 10 ದಿವಸದವರೆಗೆ ಟೀಚರ್ ಅಂತ ಪರೀಕ್ಷೆ ಪೇಪರ್ ತಿದ್ದುದು ಮತ್ತು ಮೌಖಿಕ ಅಂದಾಳಿ ಎಲ್ಲ ಮಾಡ್ತಿದ್ದೀರಾ. ಆಗಲಿಕ್ಕೆಲ್ಲ ಇದು ಟೈಮ್ ಇರ್ತಿತ್ತಲ್ಲ, ಮಧ್ಯ ಎಲ್ಲ ಇದ್ದಾಗಲಿಕ್ಕೆ ನಾವು ಶಾಲೆಗೆ ಲೂಡ ಆಡುದ ಈ ಚೆನ್ನದೊಂದು ಕ್ಯಾರಮ್ ಬೋರ್ಡ್ ಬರ್ತಿತ್ತು. ಈಗ ನಮ್ಮ ಕೈಯಾರು ಇಡೀ ಬೋರ್ಡಿಗೂ ಸಾಕಾಗ ಈಗ ಇಷ್ಟಿಷ್ಟು ಅಡ್ಕೊ ಇದ್ರ ಮೇಲೆ ಬೆಚ್ಚಕ್ಕೆ ಸಾಕತ್ತಿಲ್ಲ. ಹಂಗಾರು ಅದೊಂದು ಸಣ್ಣದಲ್ಲ ಕ್ಯಾರಮ್ ಬೋರ್ಡ್ ತಗೊಂಡು ಹಿಂಸೆ ಆಡುದು, ಅದಾಡುದ, ಗುಡ್ನ ಆಡುದ. ಗಣಗಳೇ ಹೆಣ್ಗಳೇ ಅಂದಾಳೆ ಇಲ್ಲ, ಎಲ್ಲರೂ ಮನ್ಸು ಬಂದಾರೆಲ್ಲ ಗುಡ್ನ ಆಡ್ತಿದ್ದೀರ. ಕಡೆಗೆ SOS ಆಡುದು, ಅದಾದ್ಮೇಲೆ ಕಡೆಗೆ ಇನ್ನೂ ಬೇರೆ ಬೇರೆ ನಮ್ಮ ನಮ್ಮನೆ ಆ ಗೋಲಿ ಆಡುದು, ಹಿಂಗೆ ಮಾಡ್ಕೊಂಡು ಹಿಂಗೆ ತಿರ್ಸಿ ಒಂದೊಂದು ಹಿಂಗೆ ಹಾಕಂತ ಹಾಕಂತ ಬರ್ತಾರಲ್ಲ ಆ ಗೋಲಿ ಆಡುದು. ಮಸ್ತ್ ತರಾವರಿ ಆಟಗಳೆಲ್ಲ ಬೇರೆ ಬೇರೆ ಎಲ್ಲ ಆಡ್ತಿದ್ದೀರ. ಬಳಿ ಓಡೋದು ಇದು ಕ್ರಿಕೆಟ್ ಆಡುದು, ಅದೊಂದು ಪೇಪರಾಗಿ ಒಂದು ಕ್ರಿಕೆಟ್ ಆಡೋದು ಒಂದು ಇದು ತಗೊಳಿಕ್ಕೆ. ಅದು ಮುಂದಿನ ದಿವಸ ನಿಮ್ಗೆ ಇನ್ನೊಂದು ದಿವಸ ಅದನ್ನ ಹ್ಯಾಂಗ ಅಂದಳಿ ತೋರಿಸ್ತೀವಿ. ಪೇಪರ್ ಹಂಗೆ ಒಂದು ಗ್ರೌಂಡ್ ಕಣ ಮಾಡ್ಕೊಂಡು ಅದ್ರಾಗಿ ಒಂದು ಬ್ಯಾಟ್ ಒಂದು ಬಾಲ್ ಮಾಡ್ಕೊಂಡು ಹಿಂಗೆ 4 ಹೊಡೋದು 6 ಹೊಡೋದು ಎಲ್ಲ ಇದ್ದಿತ್ತು. ಅದೆಲ್ಲ ಮುಂದಿನ ದಿವಸ ತೋರಿಸು ನಿಮಗೆ. ಈಗ ಯಾವ್ದು ಕೇಳಿದ್ರೆ ಅದ್ರಂಗೆ ಒಂದು ಆಟ ಅಂತ ಹೇಳಿರಿ, ಈ ಹಿಡಿ ಕಡ್ಡಿ ಆಡೋದು. ಹಿಡಿ ಕಡ್ಡಿ ಆಡೋದು ಅಂತ ಹೇಳಿದ್ರೆ ಆಗಲಿ ಮಸ್ತ್ ಗಿರ ಮಸ್ತ್ ಖುಷಿ. ಅದು ಹ್ಯಾಂಗೆ ಕೇಳಿದ್ರೆ ಒಂದು ದಡ್ಡ ಕಡ್ಡಿ, ಈ ದಡ್ಡ ಕಡ್ಡಿ ಹಿಡಿ ಕಡ್ಡಿಗೆ ಒಂದು ದಡ್ಡ ಕಡ್ಡಿ ಇಟ್ಕೊಂಡು ಮುರಿದು ಈ ದಡ್ಡ ಕಡ್ಡಿಗೆ ಅಂತ ಅಂದು ಹೇಳಿ ರಾಜ ಅಂತೇಳಿ ಹೇಳುದು. ಈ ರಾಜನಿಗೆ 100 ಅಂಕ, ಮತ್ತು ಇವೆಲ್ಲ ಉಳಿದವು ಅಲ್ಲಿನ ಸೈನಿಕರು ಏನು ಬಹುಶಃ ಎಂಥದ್ದು ಒಂದು 10 ಕಡ್ಡಿ, ಮತ್ತೊಂದು 10 ಕಡ್ಡಿ, 2, 4, 6, 8 10 ಕಡ್ಡಿ. ಈ 10 ಕಡ್ಡಿಗೆ ಒಂದೊಂದು ಕಡ್ಡಿಗೂ 10 ಅಂಕ, ಇದಕ್ಕೆ ರಾಜನಿ 100 ಅಂಕ, ಇವಕ್ಕೆಲ್ಲ 10 ಅಂಕ. ಈ ಕಡ್ಡಿನ ಹ್ಯಾಂಗೆ ಮಾಡ್ಕೊಂಡ್ರೆ ಇದ್ರ ಮಧ್ಯೆ ಹೀ ಮಾಡಿ 6 ಕಾಣ್ಕ, ರಾಜ ಕಡ್ಡಿನ ಈ ಕಡ್ಡಿ ಒಳಗೆ ಹೀ ಮಾಡಿ 6 ಕಾಂಡು ಕಡ್ಡಿನ ಹೀ ಮಾಡಿ ತಾಗದು ಹಿಂಗೆ ಹಾಕೋದು. ಹಿಂಗೆ ಹಾಕಿದಾಗಳಿಕೆ ರಾಜ ಕಡ್ಡಿ ಮೇಲೆ 1 ಕಡ್ಡಿಯಾರು ಬೀಳಿಕೆ, 1 ಕಡ್ಡಿ ಬೀಳದೆ ಬರೀ ರಾಜ ಕಡ್ಡಿ ಅಂಬದೆ ಮೇಲೆ ಬಿದ್ದರೆ ಆಗಳಿಕೆ ಅಂತ ಅದ್ಕೊಂಡ್ರೆ ನಾವು ಔಟ್ ಆಡ್ತಿದ್ದಾರೆ ಔಟ್. ರಾಜ ಕಡ್ಡಿ ಮೇಲೆ 1 ಕಡ್ಡಿಯಾರು ಬೀಳ್ಕೆ ಕಡಿಕೆ ಅಂತ ಅಂದು ಹೇಳಿದ್ರೆ ಇಬ್ಬರು ಆಡೋದಿದೆ. ಎದ್ರ ಪಾರ್ಟಿಯವ್ರು ನಮ್ಗೆ 1 ಕಡ್ಡಿ ತಗ ಕೊಡೋದು, ಹಿಂಗೆ 1 ಕಡ್ಡಿ ತಗ ಕೊಡ್ತೀರಿ, ಹಿಂಗೆ ಹಾಕ್ಯಾರ ಮೇಲೆ 1 ಕಡ್ಡಿ ತೋರಿಸ್ತಾರೆ. ಆ ಕಡ್ಡಿ ಮುಖಾಂತರ ನಾವು ಎಂತ ಮಾಡ್ಕೊಂಡ್ರೆ ಉಳಿದು ಒಂದೊಂದೇ ಕಡ್ಡಿನ ಹಿಂಗೆ ಹಾರಿಸ್ಕೊಂತ ಬರ್ಕ ಹಾರಿಸ್ಕೊಂತ ಬಪ್ಸುರಿಗೆ ಯಾವುದೇ ಕಾರಣಕ್ಕೂ ಈ ಬೇರೆ ಕಡ್ಡಿ ಅಲ್ಲಾಡ್ಕೋ, ಒಂದು ಕಡ್ಡಿನ ಹಿಂಗೆ ಹಾರಿಸ್ರಿ ಇನ್ನೊಂದು ಕಡ್ಡಿ ಅಲ್ಲಾಡ್ಕೋ, ಇನ್ನೊಂದು ಕಡ್ಡಿ ಅಲ್ಲಾಡ್ರಿ ಅಂತಾರೆ ಅವ್ರು ಔಟ್. ಆ ಕಡ್ಡಿ ಅಲ್ಲಾಡದೆ ಎಲ್ಲ ಕಡ್ಡಿ ತೆಗೆದು ಕಡಿಕೆ ರಾಜನ ಕಡ್ಡಿನೂ ಒಳ್ಳೆ ರೀತಿ ಹಿಂಗೆ ತೆಗೆದಾರೆ. ಇದಕ್ಕೆ 100, ಇವಕ್ಕೆಲ್ಲ 10, ಒಟ್ಟು ಇಲ್ಲಿ 100 ಹತ್ತಲ್ಲ 200 ಅಂಕ ಬತ್ತತ್ತೆ. 200 ಅಂಕ ಬಂದ್ರ ಮೇಲೆ ಒಂದು ಅಂಡಿ ಅಂದಳಿ, ಒಂದು ಅಂಡಿ ಯಾರ ಮೇಲೆ ಅವ್ರು ಸೋಲುವುದಿಲ್ಲ, ಮತ್ತು ಪುನಃ ಅವರೇ ಆಡೋದು, ಇನ್ನೊಂದು ಅಂಡಿ ಕೊಟ್ಟರೆ ಇನ್ನೊಂದು ಅಂಡಿ, ಹಾಗೆ ಅದು ಕಷ್ಟ ಇರುತ್ತೆ ಆಡೋಕ್ಕೆ. ಇದೇ ಹಿಡಿ ಕಡ್ಡಿ ಆಡೋದು. ಈ ಹಿಡಿ ಕಡ್ಡಿ ಆಡೋಸರಿಗೆ ಈ ದಪ್ಪ ದಪ್ಪ ಕಡ್ಡಿ ಎಲ್ಲ ಇದ್ದರೆ ಸ್ವಲ್ಪ ಆಡೋ ಕಷ್ಟ ಆಗುತ್ತೆ, ಅಂತಕ್ಕಂದ್ರೆ ಅದು ಕೊಣಿತ್ತು ಹೊಂದುತ್ತೆ ಹಾಗೆಲ್ಲ ಕೊಯ್ ಇನ್ನೊಂದು ಕಡ್ಡಿ ಎಲ್ಲ ಅಲ್ಲಾಡೋ ಚಾನ್ಸ್ ಇರುತ್ತೆ. ಹಾಗೆ ಹೆಚ್ಚಿಗೆ ಎಲ್ಲ ಈ ತಲೆ ತಲೆ ಇದು ಈ ಬೀಸ್ ಹಿಡಿದು ತಲೆ ತಲೆ ಕಡ್ಡಿ ಆದರೆ ಲೈಕ್ ಆತು, ಸಪ್ರ ಸಪ್ರ ಇದ್ದಾರೆ ಹಿಡಿ ಕಡ್ಡಿ ಆಡೋಕ್ಕೆ ಲೈಕ್ ಆತು. ಈ ರೀತಿಯಾಗಿ ಆಗಳಿಕೆ ಹಿಡಿ ಕಡ್ಡಿ ಎಲ್ಲ ಆಡ್ತಿದ್ರೆ ಇವತ್ತಿನ ದಿವಸದಂಗೆ ಈ ಹಿಡಿ ಕಡ್ಡಿ ಆಡೋದು 10 ಕೈದಾಗಿ ಹೋಯ್ತು. ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಿತ್ತು, ಹಾಗಾದ್ರು ಆಡೋಕ್ಕೆ ಹೋಗ್ತಿಲ್ಲ. ಹೊಸ ಹೊಸ ಥರದ ಬೇರೆ ಬೇರೆ ಆಟಗಳೆಲ್ಲ ಬಪ್ಪಕ್ಕೆ ಈ ಹಿಡಿ ಕಡ್ಡಿ ಆಡೋರು ಅದನ್ನೆಲ್ಲ ಮಸ್ತ್ ಕಮ್ಮಿ ಮಾಡಿರೆ ಹಿಂದೊಂದು ಕಾಲದಂಗಿದೆಲ್ಲ ಆಡ್ತಿದ್ದು ನಮ್ದೇ ಗಮ್ಮತ್ತು ಎಂಥದ್ದೇ ಇಲ್ಲಿ ನಮ್ಗೆ ಆದ ಮಟ್ಟಿಗೆ ಈ ಆಟಗಳನ್ನೆಲ್ಲ ನಾವು ಉಳಿಸಿ ಬೆಳೆಸ್ಕೊಂಡಪ್ಪ ಮುಂದಿನವ್ರಿಗೆ ಒಂದು ಹೇಳುಕರುವತ್ತು ನಮಗೆ ಈ ಕುಂದಾಪುರ ಭಾಗದಂಗೆ ಎಲ್ಲದೂ ರೀತಿಯ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಇದ್ದಿತ್ತು, ಥರ ಥರದ ಆಟಗಳು ಇದ್ದಿತ್ತು, ಆ ಆಟಗಳದಾಗ ಇಂತಿಂಥ ಆಟ ಇದ್ದಿತ್ತು, ಇಂತಿಂಥ ಆಟನ ನಾವೆಲ್ಲ ಆಡಿತ್ತು, ಆಗಲಿಕ್ಕೆ ಇದೆಲ್ಲ ಒಳ್ಳೆ ಮನೋರಂಜನೆ ಕೊಡ್ತಿದ್ದಿತ್ತು ಅಂದೇಳಿ ಎಲ್ಲ ಹೇಳಕ್ಕೆ. ಯಾಕಂತ ಹೇಳಿದ್ರೆ ಈ ಲಾಕ್ಡೌನ್ ಅಂಥ ಟೈಮ್ ಹಂಗಲ್ಲ, ಮನೆಗೆ ಕೂಕೊಂಡು ಬೇಜಾರಾದಾಗಳಿಕೆ ಈ ಲೂಡ ಇನ್ನೊಂದು ಮತ್ತೊಂದು ಅಲ್ಲ ಆಡೋದಕ್ಕಿಂತ ಇಂಥ ಹಳ್ಳಿ ಆಟಗಳನ್ನೆಲ್ಲ ಆಡ್ರೆ ಈ ಆಟಗಳೆಲ್ಲ ಹಾಗೆ ಉಳ್ಕಂತೋ ಹಾಗೆ ಇನ್ನೊಂದು ಎಂತ ಕೇಳದಿದ್ರೆ ಮುಂದಿನವರಿಗೂ ಮುಂದಿನ ಮಕ್ಕಳಿಗೂ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಬರ್ತತ್ತೆ, ಹಾಗೆ ಇಂಥ ಆಟಗಳಿತ್ತಂದೇಳಿ ತಿಳುವಳಿಕೆ ಸಮೇತ ಬರ್ತತ್ತೆ. ಹಾಗಾಗಿ ಗೊತ್ತಿಪ್ಪಾರ ಇವತ್ತಿನ ದಿವಸದಿಂದವೇ ನಿಮಗೆ ಯಾವುದೇ ಹಳೆಯ ಕ್ರಮ ಆಗಲಿ ಹಳೆಯ ಆಟಗಳಾಗಲಿ ಎಂಥದೇ ಆಗಲಿ ನಮ್ಮ ಸಂಸ್ಕೃತಿ ಬಗ್ಗೆ ಯಾವುದೇ ಜ್ಞಾನ ಇರಲಿ ಅದನ್ನೆಲ್ಲ ನಿಮ್ಮ ಇವತ್ತಿನ ಪೀಳಿಗೆಯವರಿಗೆ ಸ್ವಲ್ಪ ಸ್ವಲ್ಪ ಆದರೂ ಕಲಿಸಿಕೊಡಿನಿ. ಅವರೆಲ್ಲ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ತಿಳ್ಕೊಂಡು ನಮ್ಮ ಈ ಕುಂದಾಪುರದ ಇಷ್ಟು ಒಳ್ಳೆಯದ ಏನು ಸಂಸ್ಕೃತಿ ಸಂಪ್ರದಾಯಗಳತ್ತೆ ಹೀಗೆ ಮುಂದುವರೆದು ಇನ್ನೂ ಒಳ್ಳೆ ಮಟ್ಟದಂಗೆ ಬೆಳೀಲಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇತ್ತು. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಪ್ರಶ್ನೆ ಅಂತ ಕೇಳಿದ್ರೆ ಎಲ್ಲರೂ ಸಾಪ್ ಮಾಡಿ ಕೇಳ್ಕಣಿ, ಇವತ್ತೊಂದು ಒಗಟ್ಕೆ ಅಂತ ಇತ್ತು, ಈ ಒಗಟಿನ ಉತ್ತರವನ್ನು ನೀವು ನಮ್ಮ ಕಳಿಸೋಕೆ ಸಾಪ್ ಮಾಡಿ ಕೇಳ್ಕಣಿ. ಒಗಟ್ ಸುಮಾರು ಉದ್ದ ಇತ್ತು, ಮೆಲ್ಲಕ್ಕೆ ಬೇಕಾದ್ರೆ ಹೇಳ್ತೀವಿ. 10 ಕಾಲು ತಗಡು ಬುಗ್ಡಿ ಸತ್ತು ಬಿದ್ದಿತ್ತು, 4 ಕಾಲು ತಗಡು ಬುಗ್ಡಿ ಕಾಯ್ದು ಕೂತಿತ್ತು, 7 ಕಾಲು ತಗಡು ಬುಗ್ಡಿ ಹಾರಿಸ್ಕೊಂಡು ಹೋಯ್ತು ಅಂದಾಳಿ. ಇನ್ನೊಂದ್ಸಲ ಪುನಃ ಕೇಳಿ,
ಹತ್ತು ಕಾಲು ತಗಡು ಬುಗಡಿ ಸತ್ತು ಬಿದ್ದಿತ್ತು, ನಾಲ್ಕು ಕಾಲು ತಗಡು ಬುಗಡಿ ಕಾಯ್ತು ಕೂತಿತ್ತು, ಎರಡು ಕಾಲು ತಗಡು ಬುಗಡಿ ಹಾರಿಸ್ಕೊಂಡು ಹೋಯ್ತು. ಈ ಒಗಟಿನ ಉತ್ತರವನ್ನು ನೀವು ನಮ್ಮ ಕಳ್ಸೋಕೆ ಅಕ್ಕಿರಿದಿನಿ ಹೇಳ್ಕೊಂಡ್ರೆ ನಾಳೆ ಬೈಸರಿ 6 ಗಂಟೆಯೊಳಗೆ ಅಂದರೆ ಐತಿಯವರ ಬೈಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ. ಹಾಗೆ ಇನ್ನೊಂದು ನಿಮ್ಮೆಲ್ಲರ ಹತ್ರ ನಾವು ಒಂದು ಮನವಿ ಮಾಡ್ಕೊಂತಿದ್ದಿ. ನಾನಂಬುದಕ್ಕಿಂತ ಇಡೀ ನಮ್ಮ ಕಲಾ ಚಿಗುರು ತಂಡದವರು ನಿಮ್ಮ ಹತ್ರ ಮನವಿ ಮಾಡ್ಕೊಂತಿತ್ತು, ದಯವಿಟ್ಟು ಸರಿ ಮಾಡಿ ಕೇಳ್ಕೊಳ್ಳಿ. ಅದೇನು ಕೇಳಿದ್ರೆ ನಮ್ಮ ಈ ಕಲಾ ಚಿಗುರು ತಂಡದ ಹಳಿ ಹಂಬಲು ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ ಹಾಗೆ ಆಶೀರ್ವಾದದಿಂದ ಇವತ್ತಿನ ದಿನ 45ನೇ ಸಂಚಿಕೆಯವರಿಗೆ ಬಂದಿತ್ತು. ಈ ಕಾರ್ಯಕ್ರಮ ಇನ್ನೂ ಮುಂದಿನ ದಿವಸ ಹೀಗೆ ಮುಂದೆ ಹೋಯ್ಕತ್ತ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಖಂಡಿತ ಬೇಕತ್ತ. ಹೆಚ್ಚಿನ ಮಾರ್ಗದರ್ಶನವನ್ನು ನೀವು ನಮ್ಗೆ ಕೊಡ್ಕತ್ತ. ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನು ನಾವು ಮುಂದಿನವ್ರಿಗೆ ತಿಳಿಸಿಕೊಡೋಕ್ಕೂ ಭಾರಿ ಖುಷಿ ಹೆಂಗಿತ್ತು. ಯಾಕೆಂದರೆ ವಿಷಯಗಳು ನಮ್ಗೆ ಗೊತ್ತಿದ್ದಾಗಳಿಗೆ ನಾವು ಇನ್ನೊಬ್ರಿಗೆ ತಿಳಿಸ್ಕೊಡ್ಲಕ್ಕ. ಹಾಗೆ ನಿಮಗೆ ಗೊತ್ತಿದ್ದ ವಿಷಯವನ್ನು ನೀವು ನಮ್ಗೆ ಹೇಳಿದ್ರೆ ನಾವು ಖಂಡಿತ ಇದನ್ನು ಮುಂದಿನವರಿಗೆ ತಿಳಿಸಿಕೊಡುತ್ತೆ. ಅದ್ರ ಸಂಗತಿ ಇನ್ನೊಂದು ಎಂತ ಕೇಳದಿದ್ರೆ, ನಮ್ಮ ಈ ಭಾಗದಂಗೆ ಆಗಲಿಕ್ಕೆ ಹಿಂದಿನ ಕಾಲದಂಗೆ ಎಲ್ಲ ಭಾಗದಂಗೂ, ಇದು ಏನು ಕುಂದಾಪುರಕ್ಕೆ ಮಾತ್ರ ಸೀಮಿತ ಅಂದಳಿ ಅಲ್ಲ, ಬೇರೆ ಬೇರೆ ಭಾಗದಂಗೆ ಆಗಲಿಕ್ಕೆ ಅಲ್ಲ, ಹಿಂದಿನ ಕಾಲದಂಗೆ ಈ ಮನಿ ಮಾರಲ್ಲ ಮಾಡ್ಕೊಂಡಿದ್ದ ಆಗಳಿಕ್ಕೆ ಹಳೆ ಹಳೆಯ ಸಹಾಯತ್ಗಳೆಲ್ಲ ಮಸ್ತ್ ಇರ್ತೀತ್ತು. ಅಂತ ಹೇಳಿದ್ರೆ ಈ ಮಣ್ಣಿನ ಮಡ್ಕಿ, ರಂಜನ್ಗಿ, ಕೇಲ, ಗಿಂಡಿ, ಅದು ಬಾಗಮರ್ಗಿ, ಕಳಸಿಗಿ, ಮತ್ತು ಮರನ ಸೇರು, ಮರನ ಸಿದ್ಧಿ, ಮತ್ತು ಬೇರೆ 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 ನಮ್ಮನಿದು ಅದನ್ನು ಅಂದರೆ ಹೇಳೋಕ್ಕೆ ನಮಗೆ ಕೆಲವೊಂದು ಪದಗಳು ಆ ಹೊತ್ತಿಗೆ ನೆನಪಾತಿಲ್ಲ. ಕಡಲು, ಮತ್ತು ಈ ಕೈಬಟ್ಲು, ಎಲ್ಲ ಥರ ಥರದ ಒರ್ಲು, ಒನ್ಕಿ, ಮಸ್ತ್ ನೇಲು, ನೊಗ, ಇನ್ನೂ ಥರದ ಬೇರೆ ಬೇರೆ ಇತ್ತು. ಪೆಟ್ಕಿ, ಪತ್ತಾಸು ಎಲ್ಲವೂ ಇದ್ದೋ ಇದ್ರಾಗೆ ಎಲ್ಲದು. ಅಂದರೆ ನಾನು ಹೇಳ್ತಿದ್ದದ್ದು ಹಿಂದಿನ ಕಾಲದಂಗೆ ಒಂದು ಮನಿ ಮಾರು ಮಾಡ್ಕೊ ಇದ್ದಾಗಳಿಗೆ ಹಿಂದಿನ ಸಹಾಯತ್ಗಳು ಯಾವುದಾದ್ರು ಹಳೇದು ಇದ್ದದ್ದಿದ್ರೆ ಅದೆಲ್ಲರೂ ನಿಮ್ಮ ಮನೆಗೆ ಇದ್ದದ್ದಿದ್ರೆ ಅದರ ಅವಶ್ಯಕತೆ ಅಥವಾ ಅದರ ಉಪಯೋಗ ನಿಮ್ಗೆ ಇಲ್ಲದೆ ಇದ್ದರೆ ನಾವು ನಿಮ್ಮ ಹತ್ರ ದಯವಿಟ್ಟು ಕೇಳ್ಕೊಂತಿತ್ತು. ಅಂಥ ವಸ್ತುಗಳು ಯಾವುದಾದ್ರು ಇದ್ದದ್ದಿದ್ರೆ ನಿಮಗೆ ಮನಸ್ಸಿದ್ರೆ ನಮ್ಮ ಕಲಾಚಿಗರು ತಂಡಕ್ಕೆ ಅದನ್ನು ಕೊಟ್ಟರೆ ನಮ್ಗೆ ತುಂಬ ಉಪಯೋಗ ಆತ್ತ. ಹಾಗೆ ಭಾರಿ ಖುಷಿ ಆತ್ತ. ಯಾರೇ ಇಲ್ಲಿ ನಿಮ್ಮ ಮನೆಗೆ ಯಾವುದೇ ವಸ್ತುಗಳಿರಲಿ, ಮಣ್ಣಿಂದೋ ಇನ್ನು ಮರದ್ದೋ ಯಾವುದೇ ಇರಲಿ, ಹಳೆಯ ಕಾಲದ ವಸ್ತುಗಳು ನಿಮಗೆ ಉಪಯೋಗ ಇಲ್ಲದೆ ಇದ್ದರೆ ಮಾತ್ರ ನಿಮಗೆ ಉಪಯೋಗ ಇಪ್ಪಂಥ ವಸ್ತುಗಳನ್ನು ನೀವು ಬೆಚ್ಕೊಳ್ಳಿ. ಎಂತಕ್ಕಂತ ಹೇಳಿದ್ರೆ ಕೆಲವ್ರ ಮನೆಗೆ ಕೆಲವು ವಸ್ತುಗಳನ್ನು ಕೊಡು ರಿವಾಜ್ ಇಪ್ಪುದಿಲ್ಲ, ಬೇಡ ಅಂದೇಳಿ ಹೇಳ್ತ್ರು ಕೊಡೋದು. ಇನ್ನು ಕೆಲವ್ರ ಮನೆಗೆ ಅಂಥ ವಸ್ತುಗಳನ್ನು ನಾವು ಇಟ್ಕೊಂಡ್ರೆ ಸುಮ್ಮನೆ ಹಾಳತ್ತು, ಇದು 4 ಜನಕ್ಕೆ ಗೊತ್ತಾಗಲಿ, ಇದ್ರ ಉಪಯೋಗ 4 ಜನಕ್ಕೆ ತಿಳಿಸಿಕೊಡಿ ಎಂಬ ಮನಸ್ಸು ನಿಮ್ಮಲ್ಲಿ ಇದ್ದದ್ದೇ ಹೋದರೆ ಅಂಥ ವಸ್ತುಗಳನ್ನು ದಯವಿಟ್ಟು ನೀವು ನಮ್ಗೆ ಕಳಿಸಿಕೊಡಿನಿ. ಆ ವಸ್ತುಗಳ ಮೇಲೆ ನಾವು ಶಾಶ್ವತವಾಗಿ ಯಾರು ಕೊಟ್ಟಿರಿ ಅವ್ರ ಹೆಸರನ್ನು ಹಾಕಿ ಮುಂದಿನ ದಿವಸಂಗೆ ಅದರದ್ದೇ ಒಂದು ಚಿತ್ರೀಕರಣ ಎಲ್ಲ ಮಾಡಿ ಮುಂದಿನ ದಿವಸಕ್ಕೆ ಅದರದ್ದು ಏನಾದ್ರು ಒಂದು ದೊಡ್ಡ ಮಟ್ಟದಂಗೆ ಕಾರ್ಯಕ್ರಮ ಮಾಡಿ ಅಲ್ಲಿಗೆ ಆ ಒಂದು ವಸ್ತು ಪ್ರದರ್ಶನ ಇಟ್ಟು ಎಲ್ಲರನ್ನು ಆ ಕಾರ್ಯಕ್ರಮಕ್ಕೆ ನಾವು ಕರೀತೋ, ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರ್ಕು, ಅಲ್ಲಿ ಆ ಒಂದೊಂದು ವಸ್ತುಗಳಿಂದ ಹಿಂದೆ ಯಾವ ರೀತಿಯಾದ ಕೆಲಸ ಮಾಡ್ತಿದ್ರು, ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಂತಿದ್ರು, ಅದೆಲ್ಲದ್ರ ಬಗ್ಗೆ ನಾವು ನಿಮ್ಗೆ ಮಾಹಿತಿ ಕೊಡುತ್ತೆ. ಅಂಥ ವಸ್ತುಗಳನ್ನು ನಾವೀಗಾಗಲೇ ಹುಡುಕೋಕೆ ಶುರು ಮಾಡಿತ್ತು, ನಮ್ಮ ಕೆಲವು ವಸ್ತುಗಳು ಸಿಕ್ಕಿತ್ತು, ಪೂರ ಸಿಕ್ಕಲ್ಲ. ಹಾಗೆ ದಯವಿಟ್ಟು ನಿಮ್ಮಲ್ಲಿ ಈ ಕಾರ್ಯಕ್ರಮ ಎಷ್ಟೋ ಜನ ಕಾಣ್ತಿರ್ತೀರಿ, ನಿಮ್ಮಲ್ಲಿ ನಿಮಗೆ ಬ್ಯಾಡ್ದಿಪ್ಪಂತಹ ಯಾವುದೇ ವಸ್ತುಗಳಿದ್ರು ದಯವಿಟ್ಟು ಅದನ್ನು ನಮ್ಗೆ ಮುಟ್ಸಿನಿ, ಅದನ್ನು ಜಾಗೃತಿ ಮಾಡಿ ಉಳಿಸ್ಕೊಂಡು ತಗೊಂಡು ಹೋಗೋ ಜವಾಬ್ದಾರಿ ನಮ್ಮದು.